ಇನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯು ಸದ್ಯಕ್ಕೆ ಯಾವ ಹಂತಕ್ಕೆ ಬಂದು ತಲುಪಿದೆ ಯಾಕಂದರೆ ಕಾರ್ಯಕರ್ತರಲ್ಲಿ ಚುನಾವಣೆಯ ಕ್ರೇಜ್ ಕಡಿಮೆ ಆಗ್ತಾ ಇದೆ ಇನ್ನು ಸದಸ್ಯರ ಅವಧಿ ಮುಗಿದು ವರ್ಷ ಆಗ್ತಾ ಇದೆ ಆದರೆ ಇನ್ನೂ ಕೂಡ ಯಾವುದೇ ಮುನ್ಸೂಚನೆ ಇಲ್ಲ ಆದರೆ ಇದುವರೆಗೂ ಕೂಡ ಆ ಒಂದು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಪ್ರೋಗ್ರೆಸ್ ನಡೆದಿಲ್ಲ ಹೀಗಾಗಿ ಎಲೆಕ್ಷನ್ ಬಗ್ಗೆ ಕಾರ್ಯಕರ್ತರು ನಿಜಕ್ಕೂ ಗೊಂದಲಕ್ಕೆ ಬಿದ್ದಿದ್ದಾರಾ ಯಾಕಂದರೆ ಸ್ಥಳೀಯ ಮಟ್ಟದ ಚುನಾವಣೆಯಿಂದಲೇ ಕೂಡ ಪಕ್ಷವನ್ನು ಬಲಪಡಿಸುವಂಥ ನಿಟ್ಟಿನಲ್ಲಿ ಕಾರ್ಯಕರ್ತರನ್ನ ಸನ್ನದ್ದಗೊಳಿಸುವಂತಹ ಪ್ರಯತ್ನ ನಡೀತಾ ಇತ್ತು ಆದರೆ ಇದೀಗ ಕಾರ್ಯಕರ್ತರಲ್ಲಿ ಈ ಒಂದು ಕ್ರೇಜ್ ಕಡಿಮೆಯಾಗಿದೆ ಕಾರಣ ವರ್ಷ ಕಳೆದರೂ ಕೂಡ ಚುನಾವಣೆಯ ಯಾವ ಮುನ್ಸೂಚನೆ ಕೂಡ ಇಲ್ಲ ಹಾಗಿದ್ರೆ ಯಾವ ಕಾರಣಕ್ಕಾಗಿ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೋಡೋದಕ್ಕೆ ನನ್ನ ಸಹೋದ್ಯೋಗಿ ಗಣಪತಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಗಣಪತಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದೇ ಹೋಗುತ್ತೆ ಗ್ರೌಂಡ್ ಲೆವೆಲಿಂದ ಇಂದ ಕಾರ್ಯಕರ್ತರನ್ನ ನಾವು ರೆಡಿ ಮಾಡಬೇಕು ಮುಂಬರುವಂತ ಚುನಾವಣೆಗೆ ಈ ರೀತಿ ಸಾಕಷ್ಟು ಲೆಕ್ಕಾಚಾರಗಳನ್ನು ಕೂಡ ಇಟ್ಕೊಂಡಿತ್ತು ಎಲ್ಲ ಪಾರ್ಟಿಯವರು ಆದರೆ ಈಗ ಕಾರ್ಯಕರ್ತರನ್ನ ಉತ್ಸಾಹ ನೋಡ್ತಾ ಇದ್ರೆ ಎಲ್ಲೊಂದು ಕಡೆ ಸಂಸ್ಥೆ ಈ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಮುನ್ಸೂಚನೆ ಕೂಡ ಇಲ್ಲ ಸೊ ಯಾವ ಯಾವ ಕಾರಣಕ್ಕಾಗಿ ಗಣಪತಿ ಸೋಮಣ್ಣ ಈ ಸ್ಥಳೀಯ ಚುನಾವಣೆಯ ಫಲಿತಾಂಶವೇ ಮುಂದಿನ ಸಾರ್ವತ್ರಿಕ ಚುನಾವಣೆಯ ಒಂದು ದಿಕ್ಸೂಚಿ ಅಂತಲೇ ಹೇಳ್ಬೋದು ಈ ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ ಎರಡು ಚುನಾವಣೆಗಳು ಸ್ಥಳೀಯ ಚುನಾವಣೆಗಳು ಈಗಾಗಲೇ ನಡಿಬೇಕಾಗಿರುವಂಥದ್ದು ಒಂದು ಜಿಲ್ಲಾ ಪಂಚಾಯತ್ ಇನ್ನೊಂದು ತಾಲೂಕು ಪಂಚಾಯತ್ ಇನ್ನು ಬಿ ಬಿ ಎಂ ಪಿ ಚುನಾವಣೆ ಕೂಡ ನಡಿಬೇಕಾಗಿರುವಂಥದ್ದು ಆದರೆ ಈಗಿರುವಂತಹ ಕಾರ್ಯಕರ್ತರಿಗೆ ಅಸಮಾಧಾನ ಹೇಗಿದೆ ಅಂತಂದರೆ ಕಳೆದ ಒಂದು ವರ್ಷ ಅವಧಿ ಆಗಿದೆ ಇಲ್ಲಿವರೆಗೂ ಕೂಡ ಈ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಯ ಅದಿ ಅದಿ ಯಾವಾಗ ನಡೀತೆ ಅನ್ನೋದು ಕೂಡ ಈಗಾಗಲೇನೆ ಸರಿಯಾದ ಒಂದು ಮುನ್ಸೂಚನೆ ಕೂಡ ಇಲ್ಲ ಇದರಿಂದ ಕಾರ್ಯಕರ್ ಕಾರ್ಯಕರ್ತರಲ್ಲಿ ಉತ್ಸಾಹನೇ ಕಡಿಮೆ ಆಗಿದೆ ಯಾವ ರೀತಿ ಕೆಲಸಗಳನ್ನ ಮಾಡಬೇಕು ಅನ್ನೋದು ಕೂಡ ಒಂದು ರೀತಿಯಾದಂಥ ಒಂದು ಹಿಂದೇಟು ಕೂಡ ಆಗ್ತಿರುವಂಥದ್ದು ಈಗಿರುವಂಥ ಸಮಸ್ಯೆಗಳು ಏನಂತಂದ್ರೆ ಯಾವಾಗ ಈ ಏನು ಇವತ್ತು ಚುನಾವಣೆ ಘೋಷಣೆ ಮಾಡುವ ಒಂದು ಮೊದಲನೇನೆ ಅಂದರೆ ಚುನಾವಣೆ ಘೋಷಣೆ ಮಾಡುವಂತಹ ಒಂದು ನಿರ್ಧಾರದಲ್ಲಿರುವಾಗಲೇನೆ ಒಂದು ಕ್ಷೇತ್ರಗಳ ಒಂದು ಪುನರ್ವಿಂಗಡಣೆ ಆಗಬೇಕಾಗುತ್ತೆ ಅದರ ಜೊತೆ ಜೊತೆಗೆ ಈಗಾಗಲೇನೆ ಸರ್ಕಾರ ಒಂದು ಬೇಡಿಕೆ ಕೂಡ ಇಟ್ಟಿದೆ ಮೀಸಲಾತಿ ಕೂಡ ಬದಲಾಗಬೇಕು ಈ ಹಿಂದೆ ಮೀಸಲಾತಿ ಹೇಗಿತ್ತು ಅಂತಂದ್ರೆ ಒಂದು ಜನರಲ್ ಇನ್ನೊಂದು ಎಸ್ ಸಿ ಎಸ್ ಟಿ ಅನ್ನೋದು ಕೂಡ ಇತ್ತು ಹೀಗಾಗಿ ಈಗಾಗಲೇ ರಾಜ್ಯ ಸರ್ಕಾರ ಅದರಲ್ಲೂ ಕೂಡ ಈಶ್ವರಪ್ಪನವರು ಹೇಳಿರುವಂತ ಪ್ರಕಾರ ಜನರಲ್ಲೂ ಎಸ್ ಎಸ್ ಟಿ ಜೊತೆಗೆ ಒ ಬಿ ಸಿ ಅವರಿಗೂ ಕೂಡ ಒಂದು ಅವಕಾಶವನ್ನ ಕೊಡಬೇಕು ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಸುಪ್ರೀಂ ಕೋರ್ಟ್ ಇದಕ್ಕೆ ಒಂದು ರೀತಿಯಾದಂಥ ವಿರೋಧ ಕೂಡ ಇದೆ ಈ ಹಿಂದೆ ಮಹಾರಾಷ್ಟ್ರ ಸರ್ಕಾರ ಕೂಡ ಈ ನಿರ್ಧಾರ ಕೈಗೊಂಡಾಗ ಒಂದು ರೀತಿಯಾದಂತಹ ಚಾಟಿಯೇಟು ಕೂಡ ಸುಪ್ರೀಂ ಕೋರ್ಟ್ ಬೀಸಿರುತ್ತೆ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾವೆಲ್ಲ ನಿರ್ಧಾರ ತೆಗೆದುಕೊಂಡು ಕ್ಷೇತ್ರಗಳ ಪುನರ್ವಿಂಗಡಣೆ ಜೊತೆಗೆ ಮೀಸಲಾತಿಯನ್ನ ಕೊಡಬೇಕು ಅನ್ನೋದು ಕೂಡ ಈಗಾಗಲೇ ಚರ್ಚೆಯಲ್ಲಿರುವಂಥದ್ದು ನಾವು ಈ ಚರ್ಚೆಯನ್ನು ತೆಗೆದುಕೊಂಡಾಗ ಸರಿಸುಮಾರು ಒಂದು ವರ್ಷ ಅವಧಿಯನ್ನೇ ಮತ್ತೆ ಬೇಕಾಗುತ್ತೆ ಈ ಚರ್ಚೆಯನ್ನು ಮುಂದುವರಿಸಿ ಸಾಕಷ್ಟು ಒಂದು ಪರಿಹಾರಗಳನ್ನ ಒಂದು ಕ್ಷೇತ್ರ ವಿಂಗಡಣೆ ಆಯ್ತು ಇನ್ನೊಂದು ರೀತಿ ಮೀಸಲಾತಿ ಏನಾದರೂ ಕೂಡ ಕೊಟ್ಟರು ಕೂಡ ಇದರ ಪ್ರೋಸೆಸ್ ಇದೆಯಲ್ಲ ಸರಿ ಸುಮಾರು ಒಂದು ವರ್ಷ ಆಗುತ್ತೆ ಕಳೆದ ಏಪ್ರಿಲ್ನಲ್ಲಿ ನಲ್ಲಿ ಮುಗಿದಂತಹ ಈ ಅಧಿಕಾರ ಅವಧಿ ಏನಿದೆಯಲ್ಲ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಇದುವರೆಗೂ ಕೂಡ ಇದಕ್ಕೆ ಚುನಾವಣೆ ಆಗಿಲ್ಲ ಈಗಾಗಲೇ ಒಂದು ವರ್ಷ ಕಳೆದೋಗಿರುವಂತದ್ದು ಇನ್ನೂ ಕೂಡ ಪ್ರೋಸೆಸ್ ನಡೆದೇ ಕೂಡ ನಡೆದ್ರೂ ಕೂಡ ಇನ್ನೂ ಒಂದು ವರ್ಷ ಹಾಳಾಗುತ್ತೆ ಅದರ ಜೊತೆಗೆ ಈಗಾಗಲೇ ಸಾರ್ವತ್ರಿಕ ಚುನಾವಣೆ ಕೂಡ ಬರ್ತಾ ಇರುವಂತದ್ದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಅದು ಕೂಡ ಬಂದ್ರೆ ಈ ಚುನಾವಣೆ ಮಾಡ್ತಾರೋ ಅಥವಾ ಸ್ಥಳೀಯ ಚುನಾವಣೆ ಮಾಡಬೇಕು ಅಥವಾ ಸಾರ್ವತ್ರಿಕ ಚುನಾವಣೆ ಮಾಡಬೇಕು ಅನ್ನೋದು ಸಾಕಷ್ಟು ಒಂದು ಗೊಂದಲ ಇರುವಂತದ್ದು ಕಾರ್ಯಕರ್ತರಲ್ಲಿ ಅಸಮಾಧಾನ ಹೇಗಿದೆ ಅಂತಂದ್ರೆ ಸ್ಥಳೀಯ ಚುನಾವಣೆಗೆ ರೆಡಿ ಆಗಬೇಕು ಅಥವಾ ಸಾರ್ವತ್ರಿಕ ಚುನಾವಣೆಗೆ ರೆಡಿ ಆಗಬೇಕು ಅಕಸ್ಮಾತ್ ಸ್ಥಳೀಯ ಚುನಾವಣೆಗೆ ರೆಡಿಯಾಗಿ ಹೋಗಿದ್ದೆ ಅದರಲ್ಲಿ ಸಾರ್ವತ್ರಿಕ ಚುನಾವಣೆಗೆ ಒಂದು ಉತ್ತಮ ಫಲಿತಾಂಶ ಬರುತ್ತೆ ಹೀಗಾಗಿ ಕಾರ್ಯಕರ್ತರ ಅಳಲು ಹೇಗಿದೆ ಅಂತಂದ್ರೆ ಮೊದಲು ಸ್ಥಳೀಯ ಚುನಾವಣೆ ಘೋಷಣೆ ಆಗಲಿ ಅಲ್ಲಿ ಕೆಲಸ ಅಲ್ಲಿ ಮುಂದಿನ ಸಾರ್ವತ್ರಿಕ ಕೂಡ ಆಗುತ್ತೆ ಜೊತೆಗೆ ಒಂದಷ್ಟು ಶಾಸಕರು ಈಗಾಗ್ಲೇನೆ ನೇರವಾಗಿ ಒಂದಷ್ಟು ಕ್ಷೇತ್ರಕ್ಕೆ ಹೋಗಾಗಲ್ಲ ಅದಕ್ಕೂ ಕೂಡ ತಾಲೂಕ್ ಪಂಚಾಯತ್ ಇರ್ಬೋದು ಜೊತೆಗೆ ಜಿಲ್ಲಾ ಪಂಚಾಯತ್ ಸದಸ್ಯರ ಅವಕಾಶ ಅವಶ್ಯಕತೆ ಇರುತ್ತೆ ಈ ನಿಟ್ಟಿನಲ್ಲಿ ಅವರು ಕೂಡ ಬೇಕಾಗಿರುವಂತದ್ದು ಹೀಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಇರ್ಬೋದು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದು ಕೂಡ ನೋಡ್ಬೇಕಾಗುತ್ತೆ ಸೋಮಣ್ಣ థ్యాంక్ యూ గణపతి తమ్మల డీటేల్స్ గి న్యూస్